ಕೋವಿಡ್ ಲಸಿಕೆ ಕುರಿತ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಏನದು ನೋಡಿ ಕೋವಿಡ್ ಲಸಿಕೆ ಕುರಿತ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕೊರೋನಾ ಲಸಿಕೆ ಪಡೆಯೋಕೆ ನೋಂದಣಿ ಆರಂಭವಾಗಿದೆ ಜನವರಿ ಆರಂಭದಲ್ಲೇ ಕೋವಿಡ್ ಲಸಿಕೆ ಸಿಗುವಂತ ನಿರೀಕ್ಷೆ ಏನಿದೆ ಆ ನಿಟ್ಟಿನಲ್ಲಿ ಈಗ ಕೋವಿಡ್ ಲಸಿಕೆ ನೋಂದಣಿಗಾಗಿ ಪ್ರತ್ಯೇಕ ವೆಬ್ಸೈಟ್ ಅನ್ನು ಈಗ ರೂಪಿಸಿಕೊಳ್ಳಲಾಗಿದೆ ಗುಜರಾತ್ ರಾಜ್ಯದಲ್ಲಿ ಅಹಮದಾಬಾದ್ನ ಪಾಲಿಕೆಯಿಂದ ನೋಂದಣಿ ಆರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಇನ್ನೂ ಇಲ್ಲ ಅಹಮದಾಬಾದ್ ಪಾಲಿಕೆ ವ್ಯಾಪ್ತಿಗೆ ಸೀಮಿತವಾಗಿ ಲಸಿಕೆಗಾಗಿ ನೋಂದಣಿ ಆರಂಭವಾಗಿದೆ ಅಹಮದಾಬಾದ್ ಪಾಲಿಕೆಯಿಂದ ಈಗ ನೋಡ್ತಾ ಇದ್ದೀರಾ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಕೊಡಬೇಕಾಗತ್ತೆ ವ್ಯಾಕ್ಸಿನ್ಗೋಸ್ಕರ ಅಂತ ಹೇಳಿ ಈಗ ಎಲ್ಲ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಅದರಲ್ಲಿ ಝೋನ್ ನೇಮ್ ಏನು ಜೊತೆಗೆ ಅಡ್ರೆಸ್ ಏನು ಅವೆಲ್ಲವನ್ನ ಹೇಳಿದ್ದಾರೆ ಅದಕ್ಕೆ ಉತ್ತರವನ್ನ ಏನೇನು ಬೇಕೋ ಅದೆಲ್ಲವನ್ನ ಕೊಡಬೇಕು ಜೊತೆಗೆ ಪೋಸ್ಟಲ್ ಕೋಡ್ ಏನಿದೆ ಅದನ್ನ ಅಂದ್ರೆ ಪಿನ್ ಕೋಡು ಅವೆಲ್ಲ ಮಾಹಿತಿಯನ್ನು ಕೇಳಿದ್ದಾರೆ ಈಗಾಗಲೇ ಆರೋಗ್ಯ ಕಾರ್ಯಕರ್ತರಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿದ್ದೀರಾ ಅಂತ ಕೇಳಿದ್ದಾರೆ ಹೌದಾ ಇಲ್ವಾ ಅಂತ ಹೇಳಿ ಇಲ್ಲ ಅನ್ನೋದಾದ್ರೆ ನೋಂದಾಯಿಸಿಕೊಳ್ಬೇಕು ಸೊ ಇದು ರಿಜಿಸ್ಟ್ರೇಷನ್ ಫಾರ್ಮ್ ವ್ಯಾಕ್ಸಿನೇಷನ್ಗೋಸ್ಕರ ನೋಡ್ತಾ ಇದ್ರೆ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ಗೋಸ್ಕರ ರಿಜಿಸ್ಟ್ರೇಷನ್ ಫಾರ್ಮ್ ಇದು ವಲಯ ವಿಳಾಸ ಪಿನ್ ಕೋಡು ಇವೆಲ್ಲ ಡೀಟೇಲ್ಸ್ ಅನ್ನ ಕೇಳಿದ್ದಾರೆ ಅದರಲ್ಲಿ ಸೊ ಆ ಡೀಟೇಲ್ಸ್ ಅನ್ನ ಈಗ ಪಡಿತಾ ಇದ್ದಾರೆ ನೋಂದಣಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳದೆ ಇರೋದು ಯಾರು ಇರ್ತಾರೆ ಅವರೆಲ್ಲ ನೋಂದಣಿ ಮಾಡ್ಕೊಳ್ಳೋದು ಬರೀ ಇದು ಗುಜರಾತ್ನ ಅಹಮದಾಬಾದ್ ಅಲ್ಲಿ ಮಾತ್ರ ಇನ್ನೂ ಬೇರೆ ಭಾಗಗಳಲ್ಲಿ ಎಲ್ಲೂ ಕೂಡ ಆರಂಭವಾಗಿಲ್ಲ ಈಗ ಸದ್ಯಕ್ಕೆ ಆರಂಭವಾಗಿರೋದು ಗುಜರಾತ್ನ ಅಹಮದಾಬಾದ್ನಲ್ಲಿ ಹೆಸರು ದಾಖಲೆಯಲ್ಲಿ ಏನಿದೆ ಅದು ಫೋಟೋ ಐ ಡಿ ದಾಖಲೆ ಫೋಟೋ ಐ ಡಿ ಪ್ರೂಫ್ ನಂಬರು ಇವೆಲ್ಲವನ್ನು ಅದರಲ್ಲಿ ಡೀಟೇಲ್ ಆಗಿ ನೀವು ಕೊಡಬೇಕಾಗತ್ತೆ ಇದು ನೋಂದಣಿ ಮಾಡಿಕೊಳ್ಳೋಕೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವ್ಯಾಕ್ಸಿನೇಷನ್ಗೋಸ್ಕರ ಜನವರಿಯಲ್ಲಿ ಬರುತ್ತೆ ಅನ್ನೋ ನಿರೀಕ್ಷೆನಿದೆ ಅದಕ್ಕೆ ಈಗಲೇ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ ವಯಸ್ಸನ್ನು ನಮೂದು ಮಾಡಬೇಕು ಲಿಂಗ ಮೇಲಾ ಫೀಮೇಲ ಅನ್ನೋದು ಜನ್ಮ ದಿನಾಂಕವನ್ನು ಅದರಲ್ಲಿ ನಮೂದು ಮಾಡಿಕೊಳ್ಬೇಕು ಡೀಟೇಲ್ಸನ್ನು ಕೊಡಬೇಕು ಜನಿಸಿದ ತಿಂಗಳು ಜನಿಸಿದ ವರ್ಷ ಮೊಬೈಲ್ ನಂಬರ್ ಇವೆಲ್ಲವನ್ನು ಡೀಟೇಲ್ ಆಗಿ ಕೊಡಬೇಕು ಯಾಕೆ ಕೊಡಬೇಕು ಅಂದಾಗ ಅದಕ್ಕೆ ಬಂದಾಗ ನೀವು ರಿಜಿಸ್ಟ್ರೇಷನ್ ಆದಾಗ ನಿಮ್ಮನ್ನು ಕರೀತಾರೆ ಏಕಾಏಕಿಯಾಗಿ ಕರೆದ್ಬಿಟ್ಟು ಒಂದೇ ಕಡೆಗೆ ಮಾಲ್ಗಳಲ್ಲಿ ಹೋಗಿ ಖರೀದಿ ಮಾಡೋ ರೀತಿಯಲ್ಲಿ ಅಲ್ಲ ವ್ಯಾಕ್ಸಿನ್ ಕೊಡಬೇಕು ಅಂದರೆ ನಿಮಗೆ ಟೈಮು ದಿನಾಂಕವನ್ನೆಲ್ಲ ಕೊಡ್ತಾರೆ ಆ ದಿನಾಂಕದ ದಿನ ಆ ಸಮಯಕ್ಕೆ ಬಂದು ನೀವು ವ್ಯಾಕ್ಸಿನೇಷನನ್ನು ಮಾಡ್ಕೊಳ್ಬೇಕು ಮೊಬೈಲ್ ನಂಬರ್ ಯಾರಿಗೆ ಸೇರಿದ್ದು ನಿಮ್ಮದ ಕುಟುಂಬದ್ದ ಇತರರದ್ದ ಸೊ ಹಾಗಾಗಿ ಅವೆಲ್ಲ ಡೀಟೇಲನ್ನು ಅದರಲ್ಲಿ ಕೊಡಬೇಕಾಗತ್ತೆ ಹಾಗಾಗಿ ಪರ್ಸ್ನಲ್ ಆಗಿ ಒಂದಿಷ್ಟು ಕೊಡ್ತಾರೆ ಕುಟುಂಬದ ಫ್ಯಾಮಿಲಿದು ಒಂದಿಷ್ಟು ನಂಬರ್ಸ್ ಕೊಡ್ತಾರೆ ಮನೇಲಿ ಹೆಣ್ಮಕ್ಳು ಇದ್ರೆ ಅವ್ರಿಗೆ ಕೊಡಕ್ಕೆ ಹೋಗೋಲ್ಲ ಮನೇಲಿ ಯಾರು ಗಂಡು ಮಕ್ಕಳು ಇರ್ತಾರೋ ಅವ್ರದೇ ನಂಬರ್ ಕೊಟ್ಟಿರ್ತಾರೆ ಹಾಗಾಗಿ ಅಲ್ಲಿ ನಿಮ್ಮದ ಕುಟುಂಬದ್ದ ಇತರರದ್ದ ಅನ್ನೋದನ್ನು ನಮೂದು ಮಾಡ್ತಾರೆ ಅದನ್ನು ಕೂಡ ಅದರಲ್ಲಿ ಹೇಳಬೇಕಾಗುತ್ತೆ ಆ ಡೀಟೇಲ್ಸನ್ನು ಸೊ ಹಾಗಾಗಿ ಇವೆಲ್ಲವೂ ಕೂಡ ರಿಜಿಸ್ಟ್ರೇಷನ್ ಫಾರ್ಮ್ನ ಡೀಟೇಲ್ಸು ನಮ್ಮಲ್ಲಿ ಹೇಗೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಸೇಮ್ ಬರುತ್ತಾ ಸೊ ಬದಲಾವಣೆ ಆಗುತ್ತಾ ಕಾದ್ ನೋಡಬೇಕು ಸದ್ಯಕ್ಕಂತೂ ಈಗ ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ನೋಂದಣಿ ಮಾಡಿಕೊಳ್ಳುವಂಥ ಕೆಲಸ ಈಗ ಆರಂಭವಾಗಿದೆ ಆರೋಗ್ಯ ಕಾರ್ಯಕರ್ತರಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿದ್ದೀರಾ ಹೌದಾ ಇಲ್ಲ ಅನ್ನೋದನ್ನ ಹಾಗಾಗಿ ಅವರು ನೋಂದಾಯಿಸಿಕೊಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಸಾರ್ವಜನಿಕರಿಗೆಲ್ಲ ಆರೋಗ್ಯ ಕಾರ್ಯಕರ್ತರಲ್ಲಿ ಸಾರ್ವಜನಿಕರಿಗೆ ಏನು ಡೀಟೇಲ್ಸ್ ಇದೆ ಅದೆಲ್ಲವೂ ಕೂಡ ನಿಮಗೆ ಕೊಡ್ತಾ ಇದ್ದಾರೆ ಆರೋಗ್ಯ ಕಾರ್ಯಕರ್ತರಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಿಮ್ಮೊಂದಿಷ್ಟು ಡೀಟೇಲ್ಸ್ ಅನ್ನ ಈ ವಿಚಾರದಲ್ಲಿ ಕೇಳಿದ್ದಾರೆ ಹೆಸರು ವಿಳಾಸ ವಲಯ ಪಿನ್ ಕೋಡು ಫೋನ್ ನಂಬರು ಜೊತೆಗೆ ಡೇಟ್ ಆಫ್ ಬರ್ತು ಫೋಟೋ ಐ ಡಿ ಪ್ರೂಫ್ ಬೇಕಲ್ಲ ಇಂಡಿಯನ್ ಹೌದಲ್ವಾ ಏನು ಅಂತೇಳಿ ಆ ನಿಟ್ಟಿನಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಇದು ಪಬ್ಲಿಕ್ ಟಿವಿಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇದ್ವಿ ಗುಜರಾತ್ನ ಅಹಮದಾಬಾದ್ನ ಪಾಲಿಕೆಯಿಂದ ಈಗ ನೋಂದಣಿ ಆರಂಭವಾಗಿದೆ ನಮ್ಮಲ್ಲಿ ಯಾವಾಗ ಆರಂಭ ಮಾಡ್ತಾರೆ ಏನು ಅಂತ ಕಾದ್ ನೋಡಬೇಕು ಜನವರಿಯಲ್ಲೇ ವ್ಯಾಕ್ಸಿನ್ ಬರುತ್ತೆ ಅಂತ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದಕ್ಕೆ ಗುಜರಾತ್ ಈಗ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ ಸಿದ್ಧತೆಯನ್ನು ತುಂಬಾ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ನಾವಿನ್ನೂ ಕೂಡ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟಿಲ್ಲ ಕೇಂದ್ರ ಕೇಳಿದ ತಕ್ಷಣ ಅದಕ್ಕೆ ಮಾಹಿತಿಯನ್ನು ಕೊಡುವಂಥ ಮಟ್ಟಿಗೆ ನಾವಿನ್ನೂ ರೆಡಿ ಇಲ್ಲ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಕಾರ್ಯಕರ್ತರು ಯಾರಿದ್ದಾರೆ ಡಾಕ್ಟರ್ಸ್ ಯಾರಿದ್ದಾರೆ ಅವರದೆಲ್ಲ ಮಾಹಿತಿಯನ್ನು ಕಳುಹಿಸಿದ್ದಾರೆ ಎಷ್ಟು ಬೇಕಾಗುತ್ತೆ ಏನು ಅಂತ ಹೇಳಿ ಅಷ್ಟೇ ಕಳಿಸಿರೋದು ಆದರೆ ನೋಂದಣಿ ಮಾಡಿಕೊಳ್ಳುವಂಥ ಕೆಲಸಕ್ಕೆ ನಮ್ಮ ರಾಜ್ಯ ಸರ್ಕಾರ ಇನ್ನೂ ಮುಂದಾಗಿಲ್ಲ ಬಟ್ ಈಗ ಒಬ್ಬರು ಯಾರಾದರೂ ಆರಂಭ ಮಾಡಿದರೆ ಇನ್ನುಳಿದಂಥವ್ರು ಆರಂಭ ಮಾಡ್ತಾರೆ ಹಾಗೆ ಈ ಗುಜರಾತ್ ಆರಂಭ ಮಾಡಿದೆ ಅಂದಮೇಲೆ ನಮ್ಮ ರಾಜ್ಯದವರು ಇನ್ನೊಂದು ಸ್ವಲ್ಪ ದಿನಕ್ಕೆ ಆರಂಭ ಮಾಡಬಹುದು ಬಟ್ ಹೇಗೆ ನೋಂದಣಿ ಮಾಡಿಸ್ಕೊಳ್ತಾರೆ ಯಾವ ರೀತಿ ಮಾಡ್ಕೊಳ್ತಾರೆ ಸೇಮ್ ಫಾರ್ಮೆಟ್ ಬರುತ್ತಾ ಏನು ಅಂತ ಸದ್ಯಕ್ಕೆ ಕಾದ್ ನೋಡಬೇಕಾಗಿದೆ ಇದು ವ್ಯಾಕ್ಸಿನ್ ರಿಜಿಸ್ಟ್ರೇಷನ್ ಕುರಿತಂತಹ ಮಾಹಿತಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಈಗ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವಂಥ ಕೆಲಸವನ್ನ ಅಹಮದಾಬಾದ್ನ ಪಾಲಿಕೆ ಆರಂಭ ಮಾಡಿದೆ ಅದರ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ